today discussion about treatment of specific learning disorders. The specific learning disorders, if learning disorder are not defined or identified and managed at the right time, it can have adverse impact throughout the life of an individual. In addition to having low academic achievement, they will be prone to develop poor mental health, low self-esteem, psychological distress, and have a higher risk of dropping out of school and underemployment or unemployment. Andre, ಈ ಒಂದು ಲರ್ನಿಂಗ್ ಡಿಸಬಿಲಿಟೀಸ್ ಏನಿದೆಯಲ್ಲ, ಲರ್ನಿಂಗ್ ಡಿಸಾರ್ಡರ್ಸ್ ಅಂತಕ್ಕಂಥದ್ದನ್ನ ನಾವು ಅದನ್ನು ಸರಿಯಾದ ಅವಧಿಯಲ್ಲಿ ಐಡೆಂಟಿಫೈ ಮಾಡದೆ ಅಥವಾ ಅದನ್ನು ಮ್ಯಾನೇಜ್ ಮಾಡದೆ ಹೋದಾಗ ರೈಟ್ ಟೈಮಲ್ಲಿ ಅದೇನಾಗುತ್ತೆ, ಇನ್ ಅಡ್ವರ್ಸ್ ಇಂಪ್ಯಾಕ್ಟ್ ಥ್ರೂ ಔಟ್ ದ ಲೈಫ್, ಆ ವ್ಯಕ್ತಿ ಅಥವಾ ಮಗುವಿನ ಮೇಲೆ ಇಡೀ ಲೈಫಲ್ಲಿ ಏನಾಗುತ್ತೆ, ಅದು ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ ಅಡಿಷನ್ ಟು ಯಾವ ಲೋ ಅಕಾಡೆಮಿಕ್ ಅಚೀವ್ಮೆಂಟ್, ಯಾವ್ಯಾವ್ದು ರೀತಿ ಅಂತ ಅಂದರೆ ಅಕಾಡೆಮಿಕ್ ಅಚೀವ್ಮೆಂಟು ತುಂಬ ಕಡಿಮೆ ಇರೋದನ್ನು ನಾವು ಅದರಿಂದ ಅನುಭವಿಸ್ಬೇಕಾಗುತ್ತೆ. ದೇ ವಿಲ್ ಬಿ ಪ್ರೋನ್ ಟು ಡೆವಲಪಿಂಗ್ ಪೂರ್ ಮೆಂಟಲ್ ಹೆಲ್ತ್, ಕಡಿಮೆ ಮಟ್ಟದ ಮಾನಸಿಕ ಆರೋಗ್ಯವನ್ನು ಅವರು ಒಳಗೊಂಡಿರ್ತಾರೆ. ಲೋ ಸೆಲ್ಫ್ ಎಸ್ಟೀಮ್, ಅವರಲ್ಲಿ ಆತ್ಮ ಸ್ಥೈರ್ಯ ಅಂತಕ್ಕಂಥದ್ದು ತುಂಬ ಕಡಿಮೆ ಮಾಡಿದ್ದಾರೆ. ಸೈಕಾಲಜಿಕಲ್ ಡಿಸ್ಟ್ರೆಸ್, ಯಾವಾಗಲೂ ಮಾನಸಿಕವಾದಂಥ ಒಂದು ಒತ್ತಡ ಸ್ಥಿತಿಯನ್ನು ಕಾಣ್ತಾ ಹೋಗ್ತೀವಿ. ಆ್ಯಂಡ್ ಹ್ಯಾವ್ ಎ ಹೈಯರ್ ರಿಸ್ಕ್ ಆಫ್ ಡ್ರಾಪಿಂಗ್ ಔಟ್ ಆಫ್ ಸ್ಕೂಲ್ ಆ್ಯಂಡ್ ಅಂಡರ್ ಎಂಪ್ಲಾಯ್ಮೆಂಟ್. ಶಾಲೆ ಆಗಿರ್ಬೋದು ಅಥವಾ ಅನ್ಎಂಪ್ಲಾಯ್ಮೆಂಟ್ ಅಥವಾ ಎಂಪ್ಲಾಯ್ಮೆಂಟಲ್ಲಿ ಆಗಿರ್ಬೋದು, ಅವರು ತುಂಬ ಪೂರ್ ಲೆವೆಲ್ ವರ್ಕ್ನ ಅವ್ರನ್ನ ನಾವು ಕಾಣ್ತೀವಿ. ಹಾಗಾಗಿ ಆಲ್ದೋ ದೇರ್ ಈಸ್ ನೋ ಕ್ಯೂರ್ ಫಾರ್ ಎ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾರ್ಡರ್, ಸರ್ಟೈನ್ ಮೆಥಡ್ಸ್ ದಟ್ ಕ್ಯಾನ್ ಬಿ ಫಾಲೋಡ್ ಬೈ SLD. ಇದನ್ನು ನಿರ್ದಿಷ್ಟವಾಗಿ ಇದನ್ನ ಕ್ಯೂರ್ ಮಾಡ್ತೀವಿ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಕೆಲವು ಮೆಥಡ್ ಬಳಸೋರ ಮೂಲಕ ಒಂದಷ್ಟು ಇಂಪ್ರೂವ್ಮೆಂಟ್ಸ್ನ ಮಾಡ್ಬೋದು. ಟ್ರೀಟ್ಮೆಂಟ್ ಆ್ಯಂಡ್ ಇಂಪ್ರೂವಿಂಗ್ ದ ರೀಡಿಂಗ್, ರೈಟಿಂಗ್ ಆ್ಯಂಡ್ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಆಫ್ ಎ ಚೈಲ್ಡ್. ಕೆಲವು ಸ್ಕಿಲ್ನ ಕಲಿಸೋದ್ರ ಮೂಲಕ ಮಗುವಿಗೆ ಏನು ಮಾಡ್ತೀವಿ, ಅದನ್ನ ರೀಡಿಂಗನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು, ರೈಟಿಂಗು ಮತ್ತು ಮ್ಯಾಥಮೆಟಿಕಲ್ ಸ್ಕಿಲ್ನ ನಾವು ಇಂಪ್ರೂವ್ ಮಾಡ್ಕೋಬೋದು. ಹಾಗಾದರೆ ಅದರ ಡಯಾಗ್ನೋಸಿಸ್ ಏನು? ಫಾರ್ ದ ಅಪ್ರಾಪ್ರಿಯೇಟ್ ಡಯಾಗ್ನೋಸಿಸ್ ಆಫ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ, ಸೆವೆರಲ್ ಟೈಪ್ಸ್ ಆಫ್ ಟೆಸ್ಟ್ ಆರ್ ಕಂಡಕ್ಟೆಡ್ ಬೈ ವಿಚ್ ಇನ್ಕ್ಲೂಡ್ಸ್. ಅದರಲ್ಲಿ ಪ್ರಮುಖವಾದಂಥ ಏನಪ್ಪ ಅಂದರೆ ಒಂದು ಇಂಟೆಲಿಜೆನ್ಸಿ ಟೆಸ್ಟ್, ಅದು ಸಚ್ ಆಸ್ ದ ವೆಸ್ಕ್ಯುಲರ್ ಪ್ರೀ ಸ್ಕೂಲ್ ಆ್ಯಂಡ್ ಪ್ರೈಮರಿ ಸ್ಕೇಲ್ ಆಫ್ ಇಂಟೆಲಿಜೆನ್ಸಿ, WIPPSI ಅಂತ ಕರೀತಾರೆ. ಇದು ಪ್ರೀ ಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ನಡುವೆ ಆಗ್ತಕ್ಕಂಥ ಇಂಟೆಲಿಜೆನ್ಸಿ ಟೆಸ್ಟ್. ಇವೆರಡರ ನಡುವೆ ಟೆಸ್ಟ್ ಮಾಡಿದಾಗ ಅವರ ಇಂಪ್ರೂವ್ಮೆಂಟ್ಸ್ನ ನೋಡಿಕೊಂಡು ಯಾವ ಸ್ಕಿಲ್ಲನ್ನು ಕಲಿಸ್ಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಐಡೆಂಟಿಫೈ ಮಾಡ್ತಾರೆ. ಆಮೇಲೆ ಇನ್ನೊಂದು ಎಬಿಲಿಟಿ ಸ್ಕೇಲ್, ಸಾಮರ್ಥ್ಯ ನಡೀತಕ್ಕಂಥ ಒಂದು ಟೆಸ್ಟ್ ಆಗಿರುತ್ತೆ. ಇದು ವೆಸ್ಕ್ಯುಲರ್ ಇಂಟೆಲಿಜೆನ್ಸಿ ಸ್ಕೇಲ್ ಫಾರ್ ಚಿಲ್ಡ್ರನ್, ಇದು ಮಕ್ಕಳಿಗೋಸ್ಕರ ಇರತಕ್ಕಂಥ WISC ಅಂತಕ್ಕಂಥ ಒಂದು ಸ್ಕೇಲು. ಅಚೀವ್ಮೆಂಟ್ ಸ್ಕೇಲು, ಸಾಧನೆಗೆ ಸಂಬಂಧಪಟ್ಟಂಥ ಒಂದು ಸ್ಕೇಲು. ಸಚ್ ಆ್ಯಸ್ ದ ವೈಡ್ ರೇಂಜ್ ಅಚೀವ್ಮೆಂಟ್ಸ್ ಟೆಸ್ಟ್, WRAT ಅಂತ ಕರೀತಾರೆ. ಇದನ್ನ ಜಾನ್ಸನ್ ಟೆಸ್ಟ್ ಆಫ್ ಅಚೀವ್ಮೆಂಟ್ ಅಂತ ಎರಡು ಟೆಸ್ಟ್ಗಳನ್ನು ನಾವಿಲ್ಲಿ ಕಾಣ್ತೇವೆ ಅಚೀವ್ಮೆಂಟ್ ಟೆಸ್ಟಲ್ಲಿ. ವಿಷುಯಲ್ ಮೋಟರ್ ಇಂಟಗ್ರೇಷನ್ ಟೆಸ್ಟ್, ಲೈಕ್ ದ ಡೆವಲಪ್ಮೆಂಟಲ್ ಟೆಸ್ಟ್ ಆಫ್ ವಿಷುಯಲ್ ಮೋಟರ್ ಇಂಟಿಗ್ರೇಷನ್ ಆ್ಯಂಡ್ ದ ಬೆಂಡರ್ ವಿಷುಯಲ್ ಮೋಟರ್ ಇಂಟಿಗ್ರೇಷನ್. ಇಲ್ಲಿ ವಿಷುಯಲ್ಸ್ ಅಂದರೆ ದೃಷ್ಟಿಗೆ ಸಂಬಂಧಪಟ್ಟಂಥ ಟೆಸ್ಟ್ಗಳನ್ನು ನಾವಿಲ್ಲಿ ಕಾಣ್ತೀವಿ. ಇದರಿಂದ ಡೆವಲಪ್ಮೆಂಟ್ ಆಫ್ ಟೆಸ್ಟ್ ಇನ್ ವಿಷುಯಲ್ಸ್ ಮೋಟಾರ್ ಮತ್ತು ಇಂಟಿಗ್ರೇಷನ್, ಅಲ್ಲಿ ದೃಷ್ಟಿ ಮತ್ತು ಚಲನಾ ಸ್ಥಿತಿಗಳಲ್ಲಿ ಉತ್ತಮವಾದವಂಥ ಸ್ಥಿತಿಯನ್ನು ಈ ಒಂದು ಟೆಸ್ಟ್ಗಳ ಮೂಲಕ ಕಾಣ್ಬೋದು. ಲ್ಯಾಂಗ್ವೇಜ್ ಟೆಸ್ಟ್, ಇದು ನಮ್ಮ ಭಾಷೆಗೆ ಸಂಬಂಧಪಟ್ಟಂಥದ್ದು. ಗೋಲ್ಡ್ಮನ್ ಫಿನ್ಸ್ಟೋನ್ ಟೆಸ್ಟ್ ಆಫ್ ಆರ್ಟಿಕ್ಯುಲೇಷನ್, ಕ್ಲಿನಿಕಲ್ ಇವ್ಯಾಲ್ಯೇಷನ್ ಆಫ್ ಲ್ಯಾಂಗ್ವೇಜ್ ಫಂಡಮೆಂಟಲ್ ಆ್ಯಂಡ್ ದ ಟೆಸ್ಟ್ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ನಾವು ಕಾಣ್ತಾ ಹೋಗ್ತೀವಿ. ಚಿಲ್ಡ್ರನ್ ಹೂ ಹ್ಯಾವ್ ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಡಿಸಾರ್ಡರ್ಸ್ ವಿತ್ ರೀಡಿಂಗ್, ಸ್ಪೆಷಲ್ ಟೀಚಿಂಗ್ ಟೆಕ್ನಿಕ್ಸ್, ದಿಸ್ ಇನ್ಕ್ಲೂಡ್ಸ್ ಹೆಲ್ಪ್ಸ್ ಎ ಚೈಲ್ಡ್ ಲರ್ನ್ ಥ್ರೋ ವೇರಿಯಸ್ ಮೈಲ್ಸ್ ಮಲ್ಟಿ ಸೆನ್ಸರಿ ಎಕ್ಸ್ಪೀರಿಯನ್ಸಸ್. ಈ ಸ್ಪೆಷಲ್ ಟೀಚಿಂಗ್ ಟೆಕ್ನಿಕ್ಸಲ್ಲಿ ಏನಾಗುತ್ತೆ ಅಂದರೆ ಮಗುವಿಗೆ ಇಟ್ಸ್ ಆನ್ ಹೆಲ್ಪ್ ಆನ್ ವೇರಿಯಸ್ ಮಲ್ಟಿ ಸೆನ್ಸರಿ ಎಕ್ಸ್ಪೀರಿಯನ್ಸಸ್, ಬಹು ಸಂವೇದನಾತ್ಮಕ ಅನುಭವಗಳನ್ನು ಇಲ್ಲಿ ಪಡಿಬೋದು. ಇಟ್ ಈಸ್ ಡನ್ ಬೈ ಪ್ರೊವೈಡಿಂಗ್ ಇಮ್ಮಿಡಿಯೇಟ್ ಫೀಡ್ಬ್ಯಾಕ್ ವಿಚ್ ಇನ್ಕ್ರೀಸಸ್ ಆ್ಯಂಡ್ ಸ್ಟ್ರೆಂಥನ್ಸ್ ದ ಚೈಲ್ಡ್ಸ್ ಎಬಿಲಿಟಿ ಟು ರೆಕಗ್ನೈಸ್ ದ ವರ್ಲ್ಡ್. ಕ್ಲಾಸ್ ರೂಮ್ ಮಾಡಿಫಿಕೇಷನ್ಸ್,
In this treatment, the teacher can provide students extra time to finish task and provide recorded test. ಹೆಚ್ಚಿಗೆ ಟೈಮನ್ನು ಕೊಡೋದ್ರ ಮೂಲಕ ಈ ಮಗುವಿಗೆ ಆ ಒಂದು ಟೆಸ್ಟ್ನ ಕಂಪ್ಲೀಟ್ ಮಾಡಲಿಕ್ಕೆ ಪ್ರೊವೈಡ್ ಮಾಡ್ತಾರೆ. ದಿಸ್ ವಿಲ್ ಆಲೋ ಚಿಲ್ಡ್ರನ್ ಟು ರೀಸನ್ ಟು ಕ್ವಶನ್ಸ್ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಟು ರೀಡ್ ದೆಮ್ ಯೂಸಿಂಗ್ ಟೆಕ್ನಾಲಜಿ. ಚಿಲ್ಡ್ರನ್ ಹೂ ಹ್ಯಾವ್ ರೀಡಿಂಗ್ ಇಂಪೆರಿಮೆಂಟ್ ವಿಲ್ ಬೆನಿಫಿಟ್ಸ್ ಫ್ರಮ್ ಆಡಿಯೋ ಬುಕ್ಸ್. ಏನು ಆಡಿಯೋ ಬುಕ್ಸ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ಅವರಿಗೆ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಟೆಕ್ನಾಲಜಿನಲ್ಲಿ ಅವ್ರಿಗೆ ಆ ಪದಗಳನ್ನು ಮತ್ತು ಪದಗಳ ಸ್ಪೆಲ್ಲನ್ನು ಕಲ್ತ್ಕೊಳ್ಳಿಕ್ಕೆ ಮತ್ತು ಚೆಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇಫ್ ಯುವರ್ ಚೈಲ್ಡ್ ಆ್ಯಸ್ ಎ ರೀಡಿಂಗ್ ಇಂಪೆರಿಮೆಂಟ್ ದೆನ್ ಯು ಕ್ಯಾನ್ ಸೀಕ್ ಎ ರಿಹಬಿಲಿಟೇಷನ್ ಸೆಂಟರ್ ಇನ್ ಬೆಂಗಳೂರು ಆಫ್ ಆ್ಯನ್ ಎಫೆಕ್ಟಿವ್ ಟ್ರೀಟ್ಮೆಂಟ್. ಈ ಬೆಂಗಳೂರಲ್ಲಿ ರಿಹಬಿಲಿಟೇಟಿವ್ ಸೆಂಟರ್ಸ್ ಇದೆಯಲ್ಲ, ಅಲ್ಲಿ ಮಗುವಿನ ರೀಡಿಂಗ್ ಇಂಪೆರಿಮೆಂಟ್ಗೆ ಉತ್ತಮವಾದಂಥ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಥ್ಯಾಂಕ್ ಯು.